ಕೂಸು ಹುಟ್ಟಕ್ಕೆ ಮುಂಚೆ ಕುಲಾವಿ ಜೊತೆಗೆ ಇನ್ನು ಚುನಾವಣೆಯನ್ನೇ ಗೆದ್ದಿಲ್ಲ ಆಲ್ರೆಡಿ ನಾನು ಕೂಡ ಮುಖ್ಯಮಂತ್ರಿ ಆಗಬೇಕು ಆಗೋದಕ್ಕೆ ಸಮರ್ಥನಾಗಿದ್ದೇನೆ ಅಂತ ಹೇಳಿ ಮಾತನಾಡುತ್ತಾರೆ ಯಾರು ಮಾತನಾಡಿದ್ರು ಮನಿಕೇಣ ನಾನು ಕೂಡ ಮುಖ್ಯಮಂತ್ರಿ ಆಗೋದಕ್ಕೆ ಸಮರ್ಥನಿದ್ದೇನೆ ಗೃಹ ಸಚಿವನಾಗಿ ಕೆಲಸ ಮಾಡಿರೋ ಅನುಭವ ಇದೆ ನನಗೆ ಹೈಕಮಾಂಡ್ ಬಯಸಿದ್ರೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ವಿಜಯಪುರದಲ್ಲಿ ಸಿಎಂ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಎಂಬಿ ಪಾಟೀಲ್ सीएम रेस ऑलरेडी सिद्धरामय्य डीके शिवकुमार डॉक्टर जी परमेश्वर कृष्णा भैरेगौड़ आरवी देशपांडे सेरी हलवरिद्दारे शासक अभिप्राय बंद्रे यार बेकादरू सीएम आगबहुदु अंत हेळि विजयपुरदल्ली तावु कूड सीएम आगबेकु अन्नुवंत हंबलवन्न बिचिट्रु एंबी पाटील ई सीएम अन्न आ हुद्दे आ कुर्ची इदेयल्ल हेंग आगबिट्टिदे अंद्रे यार बेकादरू सीएम आगबद्रु एनु माडोदु सर ओंदे हुद्दे इरोदु एंबी पाटील रे ನಿಮ್ಮ ಪಕ್ಷದಲ್ಲಿ ಆಲ್ರೆಡಿ ಹಲವು ಮಂದಿ ಇದ್ದಾರೆ ಕೇಳಣ ಎಂಬಿ ಪಾಟೀಲ್ ರು ಯಾವ ರೀತಿ ಅವರ ಮುಖ್ಯಮಂತ್ರಿಯ ಕನಸನ್ನ ತೆರೆದಿಟ್ರು ಅಂತ ಹೇಳಿ ಹೈ ಕಮಾಂಡ್ ಬಯಸಿದ್ರೆ ಯಾರು ಬೇಕಾದರೂ ಮುಖ್ಯಮಂತ್ರಿ ಆಗಬಹುದು ನಾನು ಹೇಳಿದಲ್ಲ ಸಿದ್ದರಾಮಯ್ಯ ಅವರು ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರು ಡಿಕೆ ಶಿವಕುಮಾರ್ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಆಗಿ ಸರ್ ಒಳ್ಳೆ ಕೆಲಸ ಮಾಡಿದ್ದಾರೆ ನಾನಿದ್ದೀನಿ ಡಾಕ್ಟರ್ ಪರಮೇಶ್ವರ್ ಅವರು ಇದ್ದಾರೆ ನಮ್ಮ ಕೃಷ್ಣ ಬೈರೇಗೌಡರು ಇದ್ದಾರೆ ಆರ್ ವಿ ದೇಶಪಾಂಡೆ ಅವರು ಇದ್ದಾರೆ ಎಷ್ಟು ಜನ ಇಲ್ಲ ಎಷ್ಟು ಜನ ಇಲ್ಲ ಸಮರ್ಥರು ಬಹಳಷ್ಟು ಜನ ಇದ್ದೀವಿ ಅದೇ ಶಾಸಕರ ಅಭಿಪ್ರಾಯ ಬರಬೇಕು ಆದ್ರೆ ಗುಣಗುಣವಾಗಿ ಪಕ್ಷ ನಿರ್ಧಾರ ಮಾಡಬೇಕು ಆದ್ರೆ ನಾನು ಸಮರ್ಥ ಇದ್ದೀನಿ ಮುಖ್ಯಮಂತ್ರಿ ಆಗಕ್ಕೆ ನಾನು ಸಮರ್ಥ ಆಗಿದೆ ನಾನು ನೀರಾವರಿ ಮತ್ತೆ 5 ವರ್ಷ ಸಮರ್ಥವಾಗಿ ಮಾತ್ರ ನಡೆಸಿದ್ದೀನಿ ಗೃಹ ಸಚಿವನಾಗಿ ಅನುಭವ ಇದೆ ಶಾಸಕರು ಬಯಸಿದ್ರೆ ಪಕ್ಷ ಬಯಸಿದ್ರೆ ಹೈಕಮಾಂಡ್ ಬಯಸಿದ್ರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಶಾಸಕರ ಅಭಿಪ್ರಾಯ ಬಂದ್ರೆ ಹೈಕಮಾಂಡ್ ಬಯಸಿದ್ರೆ ಯಾರು ಬೇಕಾದ್ರೂ